ಹಾಯ್ ಫ್ರೆಂಡ್ಸ್, ಪದ್ಮ ಪಾಕಶಾಲೆಗೆ ಸ್ವಾಗತ. ಇವತ್ತು ಲೆಫ್ಟ್ ಓವರ್ ಇಡ್ಲಿಯಿಂದ ಒಂದು ಒಳ್ಳೆ ರೆಸಿಪಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಎಷ್ಟೇ ಕರೆಕ್ಟಾಗಿ ಮನೇಲಿ ಇಡ್ಲಿ ಮಾಡಿದರೂ ಉಳಿದೇ ಉಳಿತವೆ, ಉಳಿಲಾರ್ದಂಗೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಆ ಟೈಮ್ನಲ್ಲಿ ಇಡ್ಲಿ ವೇಸ್ಟ್ ಮಾಡ್ದೇ ಒಂದು ಒಳ್ಳೆ ರೆಸಿಪಿ ಯಾವ ಥರ ಮಾಡೋದು ಅಂತಂದು ತೋರಿಸ್ಕೊಡ್ತಾ ಇದ್ದೀನಿ. ನೋಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇವಾಗ ನೋಡಿ, ಇಡ್ಲಿನ ಒಂದು ತುರಿದ್ಬಿಟ್ಟು ಇಡ್ತಾ ಇದ್ದೀನಿ ನಾನು. ಈ ಥರ ತುರಿಬೇಕು, ಇಲ್ಲಾದರೆ ಕೈಯಲ್ಲೇ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಬೋದು. ಇದು ತುರಿದ್ಬಿಟ್ರೆ ಒಂದು ಸ್ವಲ್ಪ ಗಂಟು ಇರೋದಿಲ್ಲ, ಹಾಗಾಗಿ ಹೀಗೆ ಚೆನ್ನಾಗಿ ಹೀಗೆ ತುರ್ಕೊಳ್ತಾ ಇದ್ದೀನಿ. ಗಂಟು ಗಂಟು ಇರಲಾರ್ದಂಗೆ ಚೆನ್ನಾಗಿ ಈ ಥರ ಕೊಬ್ಬರಿ ತುರಿಯೋದಿರುತ್ತಲ್ಲ ಅದರಲ್ಲಿ ಹೀಗೆ ತುರ್ಕೊಳ್ತಾ ಇದ್ದೀನಿ. 4 ಇಡ್ಲಿ ತೊಗೊಂಡಿದ್ದೀನಿ ನಾನು, ಅದನ್ನು ಒಂದು ಬೌಲಿಗೆ ಹಾಕ್ತಾ ಇದ್ದೀನಿ. ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಅದಕ್ಕೆ ಹಾಕ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ಇಡ್ಲಿ ಉಳಿದಾಗಲೆಲ್ಲ ನೀವು ಖಂಡಿತ ಇದೇ ಥರ ಮಾಡ್ತೀರಾ. ಒಂದೇ ಒಂದು ಸರ್ತಿ ನೀವು ಈ ರೆಸಿಪಿ ಖಂಡಿತ ಟ್ರೈ ಮಾಡಿ ನೋಡಿ. ಇದಕ್ಕೆ ದೊಡ್ಡ ಸೈಜಲ್ಲಿ ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ, ಉದ್ದುದ್ದಾಗಿ ಉದ್ದ ಸೈಜಲ್ಲಿ ಕಟ್ ಮಾಡಿದ್ದೀನಿ. ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಎಷ್ಟು ಹಾಕ್ತೀವೋ ಅಷ್ಟೊಂದು ರುಚಿಯಾಗಿರುತ್ತೆ. ಒಂದು 3 ಮೆಣಸಿನ್ಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಆಮೇಲೆ ನೋಡಿ, ಇದು ಶುಂಠಿ ತುರಿದ್ಬಿಟ್ಟು ಹಾಕ್ತಾ ಇರೋದು, ತುರಿದಾದರೂ ಹಾಕಿ ಇಲ್ಲ ಚಿಕ್ಕ ಚಿಕ್ಕ ಸೈಜಲ್ಲಿ ಕಟ್ ಮಾಡಿ ಹಾಕ್ಬೋದು, ಶುಂಠಿ ಫ್ಲೇವರ್ ಚೆನ್ನಾಗಿರುತ್ತೆ. ಇದು ಅಚ್ಚಕಾರದ ಪುಡಿ ಒಂದು 1/2 ಸ್ಪೂನ್ ಹಾಕ್ತಾ ಇದ್ದೀನಿ. ಆಮೇಲೆ ಟೇಸ್ಟಿಗೆ ಉಪ್ಪು, ಆಮೇಲೆ ಇದು ಕಡಲೆ ಹಿಟ್ಟು, ಬಜ್ಜಿ ಎಲ್ಲ ಮಾಡ್ತೀವಲ್ಲ ಅದೇ ಕಡಲೆ ಹಿಟ್ಟು, ಒಂದು 2 ಸ್ಪೂನ್ ಹಾಕಿದ್ದೀನಿ ಅಷ್ಟೇ ಕಡಲೆ ಹಿಟ್ಟನ್ನು. ಇಷ್ಟನ್ನು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಒಂದು ಬೆರೆತೋಗ್ಬೇಕು, ಆ ಥರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ ರೆಸಿಪಿ ನೋಡಿ. ಈ ನೀವು ನಾ ಕರೆಕ್ಟಾಗಿ ತೋರಿಸಿರೋ ಮೆಜರ್ಮೆಂಟಲ್ಲೇ ಮಾಡ್ಕೊಂಡು ಹೋಗಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಇದಕ್ಕೆ ಸೋಂಪು ಹಾಕ್ತಾ ಇದ್ದೀನಿ, ಒಂದು 1/2 ಸ್ಪೂನ್ ಸೋಂಪು ಹಾಕ್ತಾ ಇದ್ದೀನಿ. ಇದು ಫ್ಲೇವರ್ ಚೆನ್ನಾಗಿರುತ್ತೆ, ಹಾಗಾಗಿ ಸೋಂಪು ಹಾಕ್ತಾ ಇದ್ದೀನಿ. ಒಂದು 1/2 ಸ್ಪೂನ್ ಆದರೆ ಸಾಕಾಗುತ್ತೆ ಇದು. ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಸ್ಕೊಳ್ಳೋಣ. ಫಸ್ಟಿಗೆ ಜಾಸ್ತಿ ನೀರು ಹಾಕೋಕ್ಕೆ ಹೋಗಬೇಡಿ, ಕೈಯಲ್ಲೇ ಫಸ್ಟು ಚೆನ್ನಾಗಿ ಕಲಸಿ ನೋಡ್ಕೊಳ್ಳಿ. ಚೆನ್ನಾಗಿ ಇದಾಗಲಿಲ್ಲ ಅಂದರೆ ಸ್ವಲ್ಪ ಸಾಫ್ಟಾಗಿ ಬಜ್ಜಿ ಎಲ್ಲ ಮಾಡ್ತೇವಲ್ಲ ಆ ಹದಕ್ಕೆ ಬಂದಿರಬೇಕು, ಅಷ್ಟೊಂದು ತೆಳುವಾಗಿರಬಾರ್ದು, ಸ್ವಲ್ಪ ಗಟ್ಟಿನೇ ಇರಬೇಕು, ಚೆನ್ನಾಗಿ ಕೈಯಲ್ಲಿ ಹಿಡ್ಕೊಳ್ಳೋಕ್ಕೆ ಚೆನ್ನಾಗಿ ಬಂದಿರಬೇಕು, ಅಷ್ಟು ಇದಾಗಿರಬೇಕು ನೋಡಿ. ಹೀಗೆ ಸ್ವಲ್ಪನೇ ನೀರು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ನೋಡಿ. ಈ ಥರ ಇಷ್ಟ ಆದರೆ ಸಾಕಾಗುತ್ತೆ ಇದು ನೋಡಿ. ಇನ್ನೂ ಸ್ವಲ್ಪ ಡ್ರೈ ಅನ್ಸಿದ್ರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಬೇಕಿದ್ರೆ ನೀವು ಇದು ಮಾಡ್ಕೋಬೋದು. ಇವಾಗ ನೋಡಿ, ಒಂದು ಬಾಂಡ್ಲೆಯಲ್ಲಿ ಎಣ್ಣೆ ಬಿಸಿ ಇಟ್ಟಿದ್ದೀನಿ ನಾನು. ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆಯೋ ಇಲ್ಲೋ ಅಂತ ನೋಡ್ತಾ ಇದ್ದೀನಿ. ಬಿಸಿಯಾಗಿದೆ ಅಂದಾಗ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಹಾಕ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಲೆಫ್ಟ್ ಓವರ್ ಇಡ್ಲಿಯಿಂದ ಮಾಡಿರುವಂಥ ಈ ಬಜ್ಜಿ ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನಾವು ಕಡಲೆ ಹಿಟ್ಟೇ ಬೇಕು, ಅದೇ ಬೇಕು, ಇದೇ ಬೇಕು ಅನ್ನಂಗಿಲ್ಲ, ತುಂಬ ರುಚಿಯಾಗಿರುತ್ತೆ. ನೀವು ಖಂಡಿತ ಒಂದ್ಸತಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತಂದು ಕಮೆಂಟ್ ಮಾಡಿ ತಿಳಿಸಿ. ಮನೇಲಿ ಇಡ್ಲಿ ಅಂತೂ ಮಾಡಿದಾಗ ಉಳಿದೇ ಉಳಿದಿರ್ತವೆ, ಉಳಿಲಾರ್ದಂಗೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಎಷ್ಟೇ ಕರೆಕ್ಟಾಗಿ ಮಾಡಿದರೂ ಎಲ್ಲರ ಮನೇಲೂ ಒಂದು 3-4 ಅಂತೂ ಉಳಿದಿರ್ತವೆ. ಆ ಟೈಮ್ನಲ್ಲಿ ನೀವು ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ ನೋಡಿ. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಈ ಥರ ಎಲ್ಲ ಕಡೆ ಹೀಗೆ ಹಾಕಿಬಿಟ್ಟು ಒಂದು ಸೈಡ್ ಬೆಂದ ಮೇಲೆ ಆಮೇಲೆ ಒಂದು ಸ್ಪೂನಿಂದ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡೋಣ. ಇದನ್ನು 2 ಕಡೆಯೂ ಚೆನ್ನಾಗಿ ಫ್ರೈ ಆಗಬೇಕು. ತುಂಬ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ. ನೀವು ಒಂದ್ಸತಿ ಟ್ರೈ ಮಾಡಲೇಬೇಕು ಅಂಥ ರೆಸಿಪಿ ಇದು. ಸುಮ್ಮನೆ ವೇಸ್ಟ್ ಮಾಡಲಿಕ್ಕಿನ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಕೂಡ ಯೂಸ್ ಮಾಡ್ಕೋಬೋದು, ಇಲ್ಲ ಬ್ರೇಕ್ಫಾಸ್ಟಿಗೆ ಮಂಡಕ್ಕಿ ಎಲ್ಲ ಮಾಡಿರ್ತೇವಲ್ಲ ಅದ್ರ ಜೊತೆನೂ ತುಂಬ ಚೆನ್ನಾಗಿರುತ್ತೆ ನೋಡಿ. ಹೇಗಾಗಿದೆ ಅಂತಂದು ಈ ಕಲರ್ ಬಂದ ಮೇಲೇ ಇದನ್ನು ತೆಗಿಬೇಕು. ಮತ್ತು ಉಳಿದಿದ್ದನ್ನೆಲ್ಲ ಹೀಗೆ ಹಾಕ್ತಾ ಇದ್ದೀನಿ. ತುಂಬ ತೆಳುವಾಗಿ ಮಾತ್ರ ಮಾಡ್ಕೋಬೇಡಿ, ಇಷ್ಟೇ ಗಟ್ಟಿಯಾಗಿರಲಿ. ತುಂಬ ತೆಳುವಾಗಿ ಮಾಡ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಿರಲ್ಲ, ಅದು ಸ್ವಲ್ಪ ಗಟ್ಟಿನೇ ಇರಬೇಕು. ಕಾಂದ ಬಜ್ಜಿ ಎಲ್ಲ ಮಾಡ್ತಿರಲ್ಲ ಆ ಹದಕ್ಕೆ ಇರಬೇಕು ಹಿಟ್ಟು ನೋಡಿ. ಅದೇ ಥರನೇ ಎಲ್ಲದನ್ನು ಹಾಕಿಬಿಟ್ಟು ಒಂದು ಸೈಡ್ ಫ್ರೈ ಆದ ತಕ್ಷಣ ಇನ್ನೊಂದು ಸೈಡು ಹೀಗೆ ಸ್ವಲ್ಪ ತಿರುಗಿಸೋಣ. ತಿರುಗಿಸಿದ ಮೇಲೆ ಚೆನ್ನಾಗಿ ಫ್ರೈ ಈ ಥರ ಗೋಲ್ಡನ್ ಬ್ರೌನ್ ಆಗಬೇಕು ಸ್ವಲ್ಪ, ಅದು ಯೆಲ್ಲೋ ಕಲರೇ ಇರಬಾರ್ದು. ಸ್ವಲ್ಪ ಗೋಲ್ಡನ್ ಬ್ರೌನ್ ಆದ ತಕ್ಷಣ ಇದನ್ನು ತೆಗೆದುಬಿಡೋಣ ನೋಡಿ. ಈ ಕಲರು ಪರ್ಫೆಕ್ಟಾಗಿದೆ ಈ ಕಲರ್. ಈ ಕಲರಿಗೆ ಬರೋವರೆಗೂ ಫ್ರೈ ಮಾಡಿಕೊಂಡು ನಾನು ಇವಾಗ ಗ್ಯಾಸ್ ಆಫ್ ಮಾಡ್ಕೋತಾ ಇದ್ದೀನಿ.
ಇದನ್ನ ಒಂದು ಪ್ಲೇಟಿಗೆ ತೆಕ್ಕೊಳ್ತಾ ಇದ್ದೀನಿ. ನೋಡಿ ಹೇಗಾಗಿದೆ ಅಂತಂದ್ಬಿಟ್ಟು. ಬಜ್ಜಿ ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬಾ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ರೆಸಿಪಿ ಅಂತಲೇ ಹೇಳಬೇಕು. ಲೆಫ್ಟ್ ಓವರ್ ಇಡ್ಲಿಯಿಂದ, ಉಳಿದಿರೋ ಇಡ್ಲಿಯಿಂದ ಮಾಡಿರುವಂಥ ರೆಸಿಪಿ ಇದು. ಸೂಪರಾಗಿ ಇರುತ್ತೆ, ಎಷ್ಟು ತಿಂದ್ರೂ ಮತ್ತೆ ತಿಂತಲೇ ಇರಬೇಕು ಅನಿಸುತ್ತೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ಯಾರಾದರೂ ನೋಡ್ತಾ ಇದ್ದರೆ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮತ್ತೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ. ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.